ಸರ್ ಏನೋ ಸರ್ ನಮಸ್ಕಾರ ಸರ್. ಹಲೋ ಹೇಳ್ತಾ ಇರ್ಬೇಕು ಸರ್, ಪ್ರಶ್ನೆ ಇತ್ತು ಒಂದು ಬೇಗ ಹೇಳ್ತಾರೆ. ಸರ್. ಅದೇ ನಮ್ಮ ಹಳ್ಳಿಗಳಲ್ಲಿ ದನ ಕರುಗಳಿಗೆಲ್ಲ, ದನ ಕರುಗಳಿಗೆ ಇದು ಎಂಜಿನ್ ನೀರೆಲ್ಲ ಉಯ್ತಾರಲ್ಲ ಸರ್, ಊಟ ಮಾಡಿದ ತಟ್ಟೆ ಎಲ್ಲ ತೊಳಿತಾರಲ್ಲ, ಅದೆಲ್ಲ ಬಕೆಟ್ಗೆ ಹಾಕ್ತಾರೆ. ಬಕೆಟ್ಗೆ ಹಾಕಿ ಅದನ್ನ ಮತ್ತೆ ದನಗಳಿಗೆ ಕೊಡ್ತಾರೆ, ಹಸುಗಳಿಗೆ. ಅದು ಧರ್ಮ ಕರ್ಮನ ಅಂತ ಏನು, ಧರ್ಮನ ಕರ್ಮನ ಅಂತ. ಏನು ತಪ್ಪಿಲ್ವ, ಎಂಜಿಲು ಅನ್ನೋದು ಮನುಷ್ಯನೇನ, ಎಂಜಿಲು ಎಂಜಿಲು ಅಂತ ಒದ್ದಾಡದ ಮನುಷ್ಯ ಮಾತ್ರ, ಅದಕ್ಕೆ ಎಂಜಿಲು ಎಂಜಿಲು ಅಂತ ಒದ್ದಾಡದ ಮನುಷ್ಯ ಮಾತ್ರ. ಅದೇ ಅದೇ ಆದ್ರೂ ಅವನು ಕುಡಿಯೋ ಹಾಲು ಕರು ಮಾಡಿರೋ ಎಂಜಿಲು ಅಂತ ಗೊತ್ತಿಲ್ಲ ನಿನ್ಗೆ. ಅವನು ಹೌದು ಹೌದು, ತಿನ್ನೋ ಆಹಾರ ಜೇನುತುಪ್ಪ ಜೇನು ಹುಳುಗಳ ಎಂಜಿಲು ಅಂತ ಗೊತ್ತಿಲ್ವೇನೋ. ಅದೇ ನಾನು ಒಳ್ಳೆ ಊಟ ಮಾಡಿ ಪಾಪ ತಟ್ಟೆ ತೊಳೆದು ಉಳಿದು ಎಲ್ಲ ನಮ್ ನಮ್ ಏನು ತಾತ. ತೊಂದ್ರೆ ಇಲ್ಲ, ಏನು ತೊಂದ್ರೆ ಇಲ್ಲ. ನೀನ್ ಅದ್ರ ಎಂಜಿಲ್ ತಿಂತೀಯ, ಅದು ನಿನ್ನ ಎಂಜಿಲ್ ತಿನ್ನತ್ತೆ. ಈ ಎಂಜಿಲು ಎಂಜಿಲು ಅಂತ ಒದ್ದಾಡೋದ್ ಮನುಷ್ಯ ಮಾತ್ರ ಅಸಹ್ಯವಾಗಿ. ಅದೇ ನಮ್ ತಾತ ಮುತ್ತಂದಿದ್ದೆ ನಡೆದು ಬಂದ್ಬಿಟ್ರೆ ಇಲ್ಲ, ನಾನು ಹಂಗೆ ಅದು ಒಳ್ಳೇದು ಇಡು. ಬೇರೆ ಅದು ಕಡೆ ಒಳ್ಳೇದು, ಅದು ಏನ್ ಮುಸುರೆ ಏನ್ ಅನ್ಸಲ್ಲ. ಹಸುಗೆ ಹಸುಗೆ ಪ್ರೀತಿ ಬೇಕಷ್ಟೇ, ಅದ್ ಯಾವ್ದು ಮುಸುರೆ ಅನ್ನೋದಿಲ್ಲ. ಮುಸುರೆ ಅನ್ನೋದು ಕೃಷ್ಣ ಕೂಡ ಎಲ್ಲಾರ ಮುಸುರೆ ಎಲ್ಲ ಎತ್ತುತ್ತಿದ್ದ ಕಣ. ನಾವೇ ಎಲ್ಲ ಈ ಕ್ಲೀನ್ಲಿನೆಸ್ ಗಲೀಜು ಇದೆಲ್ಲ ಒದ್ದಾಡೋದು, ಏನು ತೊಂದ್ರೆ ಇಲ್ಲ. ಎಂಜಿಲಿಂದ ಎಂಜಿಲ್ ಅಸಹ್ಯನೂ ಅಲ್ಲ, ಕೆಟ್ಟದ್ದು ಅಲ್ಲ. ಅದನ್ನ ಕೇಳ್ಬೇಕಂತ ತುಂಬಾ ದಿವಸದಿಂದ ಫೋನ್ ಮಾಡ್ತಾ ಇದ್ದೆ. ಇಲ್ಲ, ಒಳ್ಳೆ ಕೆಲಸ ಮಾಡಿದ್ಯಾ. ಇದನ್ ಕೇಳಿದ್ಯಾ, ಈ ಎಂಜಿಲು ಎಂಜಿಲು ಅಂತ ಒದ್ದಾಡೋದು ನಾವು ಮನುಷ್ಯರು ಮಾತ್ರ. ಕೋತಿಗಳು ಪ್ರಾಣಿಗಳು ಇವಕ್ಕೆ ಎಂಜಿಲು ಅನ್ನೋದಿಲ್ಲ. ನಾವು ತಿನ್ನೋ ಪ್ರತಿಯೊಂದು ಪದಾರ್ಥ ಒಂದೇ ಒಂದು ಹೆಸರು ಹೇಳ್ಬಿಡ, ನಾನು ಎಂಜಿಲ್ ಅಲ್ಲ ತಿಂತಾ ಇರೋದು ಅಂತ. ನೀನ್ ಹೇಳದಂಗ ಕೇಳ್ತೀನಿ, ನಾವು ಇಲ್ಲ ಇಲ್ಲ ತಿನ್ನೋ ಪದಾರ್ಥದಲ್ಲಿ ಯಾವ್ದು ಎಂಜಿಲ್ ಅಲ್ಲ ಹೇಳು. ಗಿಣಿ ಇಲ್ಲ ಇಲ್ಲ, ಎಂಜಿಲ್, ಮಾವಿನ ಹಣ್ಣು ಎಷ್ಟು ಚೆನ್ನಾಗಿರುತ್ತೋ. ಹೌದೌದು ಸತ್ಯ, ಎಲ್ಲಾನು ಅದ್ರೊಳಗಡೆ ಹಾಕ್ಬಿಡ್ತೀವಿ. ಎಲ್ಲಿಪ್ಪ ಅಂದ್ರೆ ತಿಂದಿದ್ದೆಲ್ಲಾನು ತಿಂದಿದ್ದೆಲ್ಲ ಅದ್ರೊಳಗಡೆ ಬಾನಿ ಒಳಗಡೆ ಹಾಕ್ಬಿಟ್ರೆ ಪಾಪ ಅದೆಲ್ಲ ಅದು ಬಾರಿ ಇಷ್ಟಪಟ್ಟು ತಿನ್ನತ್ತೆ, ಅದು ಕುಡಿಯತ್ತೆ. ಪ್ರೀತಿಯಿಂದ ಹಾಕಿ ಆ ಗುಣ ಇಟ್ಕೋಬಾರ್ದಷ್ಟೇ. ಅದಕ್ಕೆ ಏನ್ ಗೊತ್ತಾ, ನಾವು ಚೆನ್ನಾಗಿ ಕಲ್ಸಿರ್ತೀವಿ. ಆ ಮುಸುರೆ ಇದು ಒಳ್ಳೇದು, ಇಷ್ಟಪಡ್ತದೆ. ಅದಕ್ಕೆ ಧರ್ಮನೋ ಕರ್ಮನೋ ಒಂದು ಗೊತ್ತಿಲ್ಲ, ಸುಮ್ಮನೆ ಇಲ್ಲ, ಜನಗಳನ್ನ ಧರ್ಮ ಅದು, ಧರ್ಮ ಇವೆಲ್ಲ ಧರ್ಮನೇ. ಆದ್ರೆ ಕರುನ ಗಂಡು ಕರು ಅಂತ ಹುಟ್ಟಿದ ತಕ್ಷಣ ಕೊಡ್ತಾರಲ್ಲ ಕಸಾಯಿಗೆ, ಅದು ಧರ್ಮ ಅಲ್ಲ, ಅದು ನ್ಯಾಯ ಅಲ್ಲ. ಇಲ್ಲ ಅದು ನಿಮ್ಗೆ ಕಸಾಯಿಗೂ ನ್ಯಾಯ ಅಲ್ಲ, ಇವ್ರಿಗೂ ಅನ್ಯಾಯ ಇಲ್ಲ ಕಣ. ಸತ್ಯ, ಅದು ಕಸಾಯಿಗಳು ಕೂಡ ಒಂದು ನೀತಿ ನಿಯಮ ಅನ್ನೋದಿರುತ್ತೆ. ಇಂತ ಇಂತ ಪ್ರಾಣಿನೇ ವಧಿಸಬೇಕು ಅಂತಿರುತ್ತೆ. ಅವ್ರಿಗೂ ಒಳ್ಳೇದಲ್ಲ, ಅದು ಮಗುನ ಅದು ಏನ, ಅದು ಅಸಹ್ಯ. ಓ, ಅದು ಇನ್ನು ಕೊಡ್ತಾರಲ್ಲ ಅವ್ರಿಗಂತೂ, ಅದು ಕಡು ಶಾಪ. ಅದು ದರಿದ್ರ ಬಂದ್ಬಿಡುತ್ತೆ ಆ ರೀತಿ ಮಾಡಿದವ್ರಿಗೆ, ಕಡು ದರಿದ್ರ ಬಂದ್ಬಿಡುತ್ತೆ. ಅವ್ರ ಮನೇಲಿ ವಿದ್ಯೆ ಬರೋದಿಲ್ಲ ಮಕ್ಕಳಿಗೆ, ಅವ್ರಿಗೆ ಊಟ ಸಿಗದೆ ಇರುವಂತ ದರಿದ್ರ ಬರುತ್ತೆ. ಅಂತ ಮಕ್ಕಳನ್ನ, ಹುಟ್ಟಿದ ಮಕ್ಕಳನ್ನ ಅದ್ರದ ಹಾಲೇ ಬಳಸ್ಕೊಂಡು ಅದನ್ನೇ, ಏನದ ಅಸಹ್ಯ. ಅಂತ ಅಮಾನವೀಯ, ಪ್ರಾಣಿಗಳಿಗೂ ಇರಲ್ಲ ಅಷ್ಟೊಂದು ಅಮಾನವೀಯ. ಹೇಳಂಗೆ 15 ದಿವಸ 20 ದಿವಸಕ್ಕೆ ಕೊಟ್ಬಿಡ್ತಾರೆ ಪಾಪ. ಏಯ್, ಅದು ಒಳ್ಳೇದಲ್ಲೇ. ನಮ್ಮ ಇಲಾಖೆ ಹಸುಗಳು ಇಲ್ವೇ, ನಾವು ನಾಟಿ ಹಸುಗಳು. ನಮ್ಮ ಏನಾದ್ರು ಕರ್ಗ ಗಂಡ್ ಕರು ಹಾಕ್ಬಿಟ್ರೆ ನಮಗ್ ಭಾರಿ ವಿಶೇಷ ನಮ್ಗೆ. ಅದು ನಿಮ್ ಒಳ್ಳೆ ಅದೃಷ್ಟ. ಯಾವ್ದು ಈ ದೊಡ್ಡದು ಚಿಕ್ಕದು ಅಂತ ತಿಳ್ಕೊಬೇಡ್ರು. ಗಂಡಾಗ್ಲಿ ಹೆಣ್ಣಾಗ್ಲಿ ವಿಶೇಷ ಅನ್ನೋದಲ್ಲ, ಎರಡನ್ನೂ ಪ್ರೀತಿಯಿಂದ. ಎರಡು ಮಕ್ಕಳ ತಾಯಿಗೆ ನೋಡೋ, ಗಂಡಿಗೆ ಹೆಣ್ಣು ಇಷ್ಟ ಆಗತ್ತೆ, ಹೆಣ್ಣಿಗೆ ಗಂಡು ಇಷ್ಟ ಆಗತ್ತೆ. ಆದ್ರೆ ತಾಯಿಗೆ ಎರಡೂ ಮಕ್ಳು ಇಷ್ಟ ಆಗತ್ತೆ. ಹೌದು, ತಾಯಿ ಆಗಿ ತಾವು ಕೂಡ ಮನೆ ಹೆಣ್ಮಕ್ಳು ಕೂಡ ಗಂಡು ಕರು ಮಾರ್ತಾರಲ್ಲ, ಅವ್ರಿಗೆ ಕ್ಷಮೆನೆ ಇಲ್ಲ. ಈ ಪ್ರಕೃತಿ ಕ್ಷಮಿಸೋದಿಲ್ಲ. ಅವ್ರ ಮನೆಯಲ್ಲಿ ಅವ್ರ ತಲೆ ಮೇಲೆ ತೆಂಗಿನಕಾಯಿ ಬೀಳ್ಬೋದು, ಅವ್ರ ತಲೆ ಮೇಲೆ ಮರಗಳು ಬೀಳ್ಬೋದು. ಯಾಕಂದ್ರೆ ಪ್ರಕೃತಿ ಕ್ಷಮಿಸೋದಿಲ್ಲ. ಅವ್ರಿಗೆ ಯಾವ್ದಾದ್ರು ಎತ್ತು ಬಂದು ಹಾಯ್ಬೋದು, ಪ್ರಕೃತಿ ನಾಗರ ಕಚ್ಚಬಹುದು, ಹೇಳಕ್ಕಾಗಲ್ಲ. ಹೌದೌದು, ಯಾಕಂದ್ರೆ ಪ್ರಕೃತಿ ಯಾವ್ದ್ರ ಮುಖಾಂತರ ಆದ್ರೂ ರಿವೆಂಜ್ ತಗೊಳತ್ತೆ. ಹೌದು, ಕಾಮನ್ ಸೆನ್ಸ್ ಇಲ್ವೇನ, ಅಸಹ್ಯ ಮನೆಗಳಲ್ಲಿ ಒಳ್ಳೇದಾಗಲ್ಲಪ್ಪ. ಏನ್ ಮಾಡ್ತೀನಿ, ನಾವು ಕಂಡವ್ರಿಗೆ ಇತ್ತೀಚೆಗೆ ನಿಮ್ ವಿಷಯ ಎಲ್ಲ, ನಿಮ್ಮ ವಿಡಿಯೋ ಎಲ್ಲ ನೋಡಿದ್ಮೇಲೆ ನಾವು ಅದನ್ನ ಜನಗಳಿಗೆ ಯಾವ ಊರ ಹೇಳ್ತೀವಿ. ನಿಂದ ಸೀಗಳ್ಳಿ, ಮೈಸೂರು ತಾಲೂಕ್ ಹತ್ರ ಇಲ್ಲಿ ಇಲ್ವಲ್ಲ ಹುಬ್ಳಿ ಸೀಗಳ್ಳಿ ಅಂತ. ಹಳ್ಳಿಗೆಲ್ಲ ಬರುತ್ತೆ ನಾವು ಇಂಟರ್ನೆಟ್. ನಮ್ಮ ಹಳ್ಳಿ ಸೀಗಳ್ಳಿ ಅನ್ಬಿಟ್ಟು ಇಲ್ಲಿ ಹಳ್ಳಿಲೆಲ್ಲ ನೋಡ್ತಿರೋ ನಾವು ಈ ವಿಡಿಯೋ. ಅಯ್ಯೋ, ನನಗಂತೂ ನಿಮ್ದು ಚಿಡ್ಕಂದಂಗ ಆಗ್ಬಿಟೈತೆ. ಹೌದಾ, ಸುಮಾರು ದಿವಸದಿಂದ ನಿಮ್ಗೆ ಟ್ರೈ ಮಾಡ್ತಾನೆ ಇದೀನಿ. ಆಮೇಲೆ ನಿಮ್ ನಂಬರ್ ಇರ್ಲಿಲ್ಲ ಮೊದ್ಲು, ಬರೀ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೆ ಅಷ್ಟೇ.
ಮುಂದಿನ ಆಮೇಲೆ ಪೀಳಿಗೆಗಾದ್ರೂ ಯೂಸ್ ಆಗ್ಲಿ ಅಂತ ಈ ಹ್ಮ್ ವಿಡಿಯೋನ ಹಾಕ್ತಾ ಇರೋದು. ಆದ್ರೆ ಇವಾಗಿನವರೇ ಯೂಸ್ ಮಾಡ್ಕೊಂಡ್ರೆ ಅದಕ್ಕಿಂತ ಸಂತೋಷ ಇದೆಯಾ? ನಿಮ್ ಬೇರೆ ಏನು ಈಗ ಫೇಸ್ಬುಕ್ ಅಲ್ಲಿ ಅದಿಲ್ಲ ನಂಗೆ, ಈಗ ಏನ್ ಟೈಮ್ ಪಾಸ್, ಈಗ ಅದೇ ಫಸ್ಟ್ ಫಸ್ಟ್ ನಿಮ್ ತೆಗೆದ್ಬಿಟ್ಟು ನಿಮ್ ಫಸ್ಟ್ ಕೇಳ್ಕೊಂಡು ಹೋದ್ರೆ ನಮ್ಗೆ ಏನೋ ಒಂಥರ ಮನಸ್ಸಿಗೆ ಆನಂದ, ಒಂಥರ ಏನೋ ಮನವರಿಕೆ, ಏನೋ ತಿಳುವಳಿಕೆ ಬಂದಂಗಾಯ್ತು ಇದನ್ನ ಅಂತ ಯಾರೋ. ನಿಂದು ಹಾಕ್ಲಾ? ಏ ಹಾಕಿ, ಅದ್ರಲ್ಲಿ ಏನಿದೆ, ನಮ್ಮದ್ರಲ್ಲಿ ಏನಿದೆ. ಆಮೇಲೆ ನೀನೇ ಬೇಕಾದ್ರೆ ನಿಮ್ಮೂರಲ್ಲಾಗ್ಲಿ ಯಾವ್ದೇ ಊರಲ್ಲಾಗ್ಲಿ ಈ ಗಂಡಕರು ಕಸಾಯಿ ಕೊಟ್ಟಿರೋರ್ ಮನೇಲಿ ಕತೆಗಳು ನೋಡಿ ಹೆಂಗಿರುತ್ತೆ. ವಿತ್ ಇನ್ 6 ತಿಂಗಳೊಳಗಡೆ ಅವ್ರ ಮನೇಲಿ ಹೌದು ಪ್ರಾಬ್ಲಮ್ ಕೆಟ್ಟದಾಗದೆ ಇದ್ರೆ ಕೇಳು ಅವಾಗ. ನಿಜ ನಿಜ. ಈಗೆಲ್ಲ ಇಲ್ಲ ತೆಸ್ಕೊಂಡ್ ಮಾಡ್ಕೊಂಡ್ಬಿಟ್ಟಾರೆ, ಅದನ್ನ ಮಾಡೇ ಮಾಡ್ತಾರೆ ಆ ಕೆಲಸ. ಅಷ್ಟೇ ಅಲ್ವೋ, ಇದು ಸರ್ಕಾರಕ್ಕೂ ಅನ್ವಯ ಆಗುತ್ತೆ. ಯಾರ ಸರ್ಕಾರದಲ್ಲಿ ಪ್ರಾಣಿ ಪಕ್ಷಿಗಳ ಮರಿಗಳಿಗೆ ಹಿಂಸೆ ಆಗತ್ತೋ ಅವ್ರ ಸರ್ಕಾರಕ್ಕೆ ತೊಂದರೆ ಆಗುತ್ತೆ. ಇವಾಗ ಮಹಾರಾಷ್ಟ್ರ ಸರ್ಕಾರ ಏನ್ ಮಾಡ್ತು, ಕೊನೆಯಲ್ಲಿ ಇನ್ನೇನು 5 ವರ್ಷ ಚೆನ್ನಾಗಿ ರೂಲ್ ಮಾಡಿತ್ತು, ಕೊನೆಯಲ್ಲಿ 1,000 ಮರಗಳನ್ನ ಕಡಿಸ್ಬಿಡ್ತು ನಿಷ್ಕರುಣಿಯಿಂದ. ಜನ ಎಲ್ಲ ಅಡ್ಡ ನಿಂತರೂ ಬಿಡ್ಲಿಲ್ಲ ನೋಡೋ. ಎಲೆಕ್ಷನ್ ಕಳ್ಕೊಂಡ್ಬಿಡ್ತು, ಹೌದು ಪದವಿ ಕಳ್ಕೊಂಡ್ಬಿಡ್ತು, ಇಂಥವೆಲ್ಲ ಅನಾಹುತಗಳು ನೋಡು. ಬಿಹಾರ್ CM ಆಗಿದ್ದವರು ಇವತ್ತು ಜೈಲಲ್ಲಿದ್ದಾರೆ. ಯಾಕೆಂದ್ರೆ ನಿಷ್ಕರುಣೆಯಿಂದ ಹುಲ್ಲಿನಲ್ಲೂ ಸ್ಕ್ಯಾಮ್, ಹಸುಗಳ ಹುಲ್ಲಿನಲ್ಲೂ ಸ್ಕ್ಯಾಮ್, ಇದೆಲ್ಲ ಮಾಡಿದ್ರೆ ಕೆಟ್ಟದಾಗ್ದೇ ಇರುತ್ತಿನ? ಕೆಟ್ಟದಾಗ್ಲೇಬೇಕಲ್ಲ, ಪ್ರಾಯಶ್ಚಿತ್ತ ಆಗ್ಲೇಬೇಕಲ್ಲ. ಯಾರನ್ನು ಬಿಡದಿಲ್ಲ ಪರಿಸರ, ಯಾರು ರಾಜ ಮಹಾರಾಜರನ್ನೇ ಬಿಡ್ಲಿಲ್ಲ. ಸರ್, ನನ್ ಭವಿಷ್ಯ ಮುಂದೆ ಹೆಂಗಿರುತ್ತೆ ಅಂತ. ಏಯ್ ಕತ್ತೆ, ರಾತ್ರಿ ಎಲ್ಲ ನಿನ್ ಭವಿಷ್ಯ ನೀನ್ ಒಳ್ಳೆಯವನಾದ್ರೆ ಕೆಟ್ಟದೆಂಗೋ ಆಗಿರುತ್ತೆ. ಇಷ್ಟು ಒಳ್ಳೆ ಹುಡುಗ ನೀನು, ನಿನಗೆ ತುಂಬಾ ಒಳ್ಳೇದಾಗುತ್ತೆ. ಮುಂದುವರಿ, ಕೈ ತುಂಬಾ ಹಣ ಸಿಗುತ್ತೆ, ಮನಃಶಾಂತಿ ಸಿಗುತ್ತೆ, ಇನ್ನು ನಿನಗೆ ಕಷ್ಟಗಳಿರೋದಿಲ್ಲ. ಸಾಲ ಎಷ್ಟಿದೆಯೋ ಕತ್ತೆ? ಇಲ್ಲ ಸರ್, ಸದ್ಯಕ್ಕೆ ಈಗ ಸದ್ಯಕ್ಕೆ ಸಾಲ ಮತ್ತೆ ಇದೆ. ಇದಕ್ಕಿಂತ ಭವಿಷ್ಯ ಬೇಕೇನೋ ಕತ್ತೆ? ಒದ್ದಾಕ್ಬಿಡ್ತೇನೆ ನಿನಗೆ. ಓಕೆ ಓಕೆ ಸರ್, ಓಕೆ.